ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲಶ್ ವಿತ್ ಪೂಜಾ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ. ಹಾಗೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೂ ಸಹ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನೀವು ಆವಾಗಲೇ ಆ ವೀಡಿಯೋನ ನೋಡ್ಕೋಬೋದು. ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ನನ್ನ ವೀಡಿಯೋನ ಶೇರ್ ಮಾಡಿ. ಇವತ್ತು ಇದು ಒಂದು ಗುರುವಾರದ ಬ್ಲಾಗ್ ವೀಡಿಯೋ, ಹಾಗಾಗಿ ಗುರುವಾರ ನಮ್ಮನೆಯಲ್ಲಿ ಯಾರೂ ನಾನ್ ವೆಜ್ ತಿನ್ನೋದಿಲ್ಲ, ಹಾಗಾಗಿ ನಾನು ವೆಜ್ಜಲ್ಲೇ ಏನಾದರೂ ಮಾಡುವ ಅಂತ. ಸೊ ಬಾಳೆಕಾಯಿ ಒಂದಿತ್ತು, ತೊಗೊಂಡು ಬಂದಿತ್ತು, ಅದನ್ನು ಫ್ರೈ ಮಾಡುವ ಅಂದ್ಕೊಂಡೆ. ಸೊ ಹಾಗಾಗಿ ಅದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಫಸ್ಟ್ ಈರುಳ್ಳಿ ಹಾಕಿ ಒಂದೇ ಒಂದು ಹಸಿಮೆಣಸು ಹಾಗೆ ಒಂದೆರಡು ಮೂರು ಬೆಳ್ಳುಳ್ಳಿ ಹಾಗೆ ಸಣ್ಣದು ಶುಂಠಿ, ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಚಿಲ್ಲಿ ಪೌಡ್ರ್ ಮತ್ತು ಕೊತ್ತಂಬರಿ ಪೌಡ್ರ್ ಮಾಡ್ಕೊಂಡಿದ್ದರೆ ಅದನ್ನು ಹಾಕಿ ಸ್ವಲ್ಪ ಲೆಮನ್ ಹಿಂಡ್ಕೊಳ್ಳಿ. ಇದನ್ನು ಪೇಸ್ಟ್ ಮಾಡಿಕೊಂಡು ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ಲ ಬಾಳೆಕಾಯಿ ಅದನ್ನು ಬೇಯಿಸ್ಕೊಂಡಿರ್ತೀರ ಫಸ್ಟ್, ಅದನ್ನು ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಸೊ ಇದು ಫ್ರೈ ಮಾಡಿಕೊಂಡು ಇರೋದ್ರಿಂದ ನಾವು ಇದು ರೈಸ್ ಮತ್ತು ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಾಗಾಗಿ ನಾನು ಇವತ್ತು ಬಾಳೆಕಾಯಿ ಫ್ರೈ ಮಾಡುವ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೆ. ಸೊ ಇದು ನನಗೆ ತುಂಬ ಇಷ್ಟ ಬಾಳೆಕಾಯಿ. ಇದು ಯಾವ ಥರ ಮಾಡಿದರೂ ಚೆನ್ನಾಗಿರುತ್ತೆ, ಸಬ್ಜಿ ಮಾಡಿದರೂ ಚೆನ್ನಾಗಿರುತ್ತೆ, ಸಾಂಬಾರು ಮಾಡಿಕೊಂಡ್ರು ಚೆನ್ನಾಗಿರುತ್ತೆ, ಹಾಗೆ ಫ್ರೈ ಮಾಡಿದರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ನಾನು ಇವತ್ತು ಸಾಂಬಾರು ಡೈಲಿ ಕಾಯಿ ಹಾಕಿದ ಸಾಂಬಾರು ತಿಂದರೆ ಬೋರ್ ಆಗುತ್ತೆ, ಹಾಗಾಗಿ ದಾಲ್ ಅಂದರೆ ಪ್ಲೇನ್ ದಾಲ್ ಮಾಡಿದರೂ ಸಹ ಡೈಲಿ ದಾಲ್ 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 ಬೋರ್ ಆಗುತ್ತೆ ಅಂತ ಹೇಳಿ ದಾಲಲ್ಲಿ ಏನಾದರೂ ಸ್ಪೆಷಲ್ ಮಾಡುವ ಅಂತ ದಾಲ್ ತಡ್ಕ ಮಾಡುವ ಅಂತ ಅಂದ್ಕೊಂಡೆ. ಸೊ ದಾಲ್ ತಡ್ಕ ನಾನು ಇವಾಗ ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ತೇನೆ. ಇದು ತುಂಬ ಟೇಸ್ಟಿ ಆಗಿರುತ್ತೆ, ಹೋಟೆಲಲ್ಲಿ ಮಾಡೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ, ನೀವು ಇದನ್ನು ಟ್ರೈ ಮಾಡಿ. ಫಸ್ಟ್ ನಾನಿಲ್ಲಿ ಎರಡು ಥರ ದಾಲ್ ತೊಗೊಂಡಿದ್ದೆ, ಫಸ್ಟ್ ಮೈಸೂರು ದಾಲ್ ಮತ್ತು ತೂರ್ ದಾಲ್. ಇದೆರಡನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಎರಡು ಸಲ ತೊಳ್ಕೊಳ್ಳಿ. ತೊಳ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪನೇ ಸ್ವಲ್ಪ ಹಳದಿ ಇದೆರಡನ್ನು ಮಿಕ್ಸ್ ಮಾಡಿ ಇದ್ರ ಜೊತೆ ನೀವು ಹಾಕಬೇಕು ಒಂದೇ ಒಂದು ಬೇ ಲೀವ್ಸ್, ಅದ್ರ ಜೊತೆಯೇ ಒಂದು ಎರಡೇ ಎರಡು ಏಲಕ್ಕಿ ಅದೆರಡನ್ನು ಹಾಕಿ ಅದಕ್ಕೆ ಮತ್ತೆ ಒಂದು ಅರ್ಧ ಟೀಸ್ಪೂನ್ ಆಗುವಷ್ಟು ತುಪ್ಪ, ಈ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಬೇಳೆನ ಮೂರು ವಿಷಿಲಷ್ಟು ಕುಗ್ಸ್ಕೊಳ್ಳಿ. ಸೊ ಆವಾಗ ಬೇಳೆ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿರುತ್ತೆ. ನಾನು ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೇನೆ ಅದೆಲ್ಲದನ್ನು ಮಿಕ್ಸ್ ಮಾಡಿದೆ ಹಾಕ್ಕೊಳ್ಳಿ. ಸೊ ದಾಲ್ ತಡ್ಕ ಮಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಮಧ್ಯಾಹ್ನದ ಅಡುಗೆನ ಸ್ಟಾರ್ಟ್ ಮಾಡ್ತೇನೆ, ಒಂದು 11:30 ಹಾಗೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಆವಾಗ ರೂಹಿ ಮಲ್ಕೊಂಡಿರ್ತಾಳೆ, ಅವಳು 11:30 ಹಾಗೆ ಮಲ್ಕೊಳ್ತಾಳೆ, ಮತ್ತು ಅವಳು ಹೇಳೋದು 1 hour ಅಂತೂ ಮಲ್ಕೊಂಡೇ ಮಲ್ಕೊಳ್ತಾಳೆ ಮಿನಿಮಮ್. ಸೊ ಈ 1 hour ಟೈಮಲ್ಲಿ ನಾನು ಏನಿದ್ರು ಅಡುಗೆ ಎಲ್ಲ ಮುಗಿಸ್ಕೋಬೇಕು. ಸೊ ಆವಾಗ ಇವಾಗ ನಾನು ಸ್ವಲ್ಪ ಕೆಲಸ ಮಾಡೋ ರೀತಿನೂ ಸಹ ತುಂಬ ಫಾಸ್ಟ್ ಆಗ್ತಾಯಿತ್ತು, ಅವಳು ಹೇಳೋದ್ರೊಳಗೆ ಮುಗಿಸ್ಕೊಳ್ತೀನಿ. ಯಾಕಂದರೆ ಅವಳು ಇದ್ಮೇಲೆ ನನಗೆ ಒಂದೇ ಒಂದು ಕೆಲಸ ಮಾಡಲಿಕ್ಕೂ ಟೈಮ್ ಸಿಗೋದಿಲ್ಲ, ಅವಳ ಜೊತೆನೆ ಇರಬೇಕಾಗುತ್ತೆ. ಹಾಗಾಗಿ ಸೊ ನಾನು ಬೆಳಿಗ್ಗೆ ಅವಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮತ್ತೆ ಸ್ವಲ್ಪ ಟೈಮ್ ಸಿಕ್ಕಿದಾಗ ಒಂದು 10:30 ಹಾಗೆ ಅವಳಿಗೆ ಸ್ನಾನ ಎಲ್ಲ ಮಾಡಿಸ್ತೇನೆ. ಸ್ನಾನ ಎಲ್ಲ ಆದಮೇಲೆ ಅವಳು ಮಲ್ಕೊಳ್ತಾಳೆ. ಸೊ ಆವಾಗ ನನ್ನ ಕೆಲಸ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಳ್ತೆ. ಸೊ ಆಮೇಲೆ ಅವಳು ಎದ್ಮೇಲೆ ನನಗೆ ಅವಳಿಗೆ ಊಟ ಮಾಡಿಸೋದು ಅವಳ ಜೊತೆ ಆಟ ಆಡೋದು ಅದೇ ಆಗುತ್ತೆ. ಮತ್ತು ನನ್ನ ಹಸ್ಬೆಂಡ್ ಬರ್ತಾರಲ್ಲ ಸಂಜೆ, ಆಮೇಲೆ ಅವಳು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಆವಾಗ ನಾನು ಉಳ್ದಿದ್ದ ಕೆಲಸ ಎಲ್ಲ ಆ ಟೈಮಲ್ಲಿ ಮಾಡ್ಕೊಳ್ತೇನೆ. ಸೊ ನನ್ನ ವೀಡಿಯೋ ಎಡಿಟಿಂಗ್ಸ್ ಅದೇನೇ ಇದ್ದರೂ ನೈಟ್ ಮಲಗುವಾಗ ಒಂದು 12:00 ತನಕ ಅದೇ ಮಾಡ್ತೇನೆ, ವೀಡಿಯೋ ಎಡಿಟಿಂಗು ಅದೇ ಎಲ್ಲ ಕೆಲಸ ಮಾಡ್ಕೊಳ್ತೇನೆ, 11:30 ತನಕ ಆಗುತ್ತೆ. ಸೊ ಹೀಗೆ ನಂದೇನು ಡೈಲಿ ರುಟೀನ್ಸ್ ಹೋಗ್ತಾ ಇದೆ. ನಾನಿಲ್ಲಿ ದಾಲ್ ತಡ್ಕ ಮಾಡಲಿಕ್ಕೆ ಫಸ್ಟ್ ಬಾಣಲೆಗೆ
ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೆ. ತುಪ್ಪದ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ಳಿ. ಸೊ ಎಣ್ಣೆ ಮತ್ತು ತುಪ್ಪ ಎರಡು ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ, ಇದೆರಡು ಪಡ ಪಡ ಹೊಟ್ಲಿಗೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಆಮೇಲೆ ಒಂದು ಒಣ ಮೆಣಸನ್ನು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಹಸಿ ಮೆಣಸನ್ನು ಹಾಕಿ. ನೆಕ್ಸ್ಟ್ ಇಲ್ಲಿ ನೀವು ಬೆಳ್ಳುಳ್ಳಿ ಒಂದು 7-8 ಬೆಳ್ಳುಳ್ಳಿ, ಹಾಗೆ ಒಂದು 2 ಇಂಚ್ ಆಗುವಷ್ಟು ಶುಂಠಿ, ಇದೆರಡನ್ನು ಒಟ್ಟಿಗೆ ಪೇಸ್ಟ್ ಮಾಡಿಕೊಂಡ್ರು ಆಗುತ್ತೆ, ಬೇರೆ ಬೇರೆ ಮಾಡಿಕೊಂಡ್ರು ಆಗುತ್ತೆ. ಸೊ ಇದೆರಡನ್ನು ಹಾಕ್ಕೊಳ್ಳಿ, ಇದೆರಡು ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಸ್ವಲ್ಪ ಇಂಗು ಹಾಕಿ ಅದನ್ನು ಫ್ರೈ ಮಾಡಿ ಆಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು, ಯಾವುದೇ ಅಡುಗೆ ಆದರೂ ಅದು ಫ್ರೈ ಆದಾಗ ಟೇಸ್ಟ್ ತುಂಬ ಜಾಸ್ತಿ ಬರುತ್ತೆ, ಹಾಗೆ ಅದು ತುಂಬ ಕೊದ ಮೇಲೆ ಟೇಸ್ಟ್ ಬರೋದು ಜಾಸ್ತಿ. ಹಾಗಾಗಿ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದರಲ್ಲಿ ಮೇಯ್ನ್ ಏನಪ್ಪ ಅಂದರೆ ಕೊತ್ತಂಬರಿ ಇರುತ್ತಲ್ಲ, ಅದನ್ನು ಇಡೀ ಕೊತ್ತಂಬರಿನ ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಡಿ, ಅರ್ಧ ಕಡಿ ಆಗುವಷ್ಟು ಸ್ವಲ್ಪನೇ ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಒಂದು ಸ್ಪೂನ್ ಆಗುವಷ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಸ್ಮೆಲ್ ಒಳ್ಳೆ ಬರುತ್ತೆ, ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ. ಇದು ಸ್ಪೆಷಲ್ ಆಗಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಆ್ಯಡ್ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಸೇರಿಸ್ಕೊಳ್ಳಿ, ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಳದಿ, ಆಮೇಲೆ ಸ್ವಲ್ಪ ಖಾರಕ್ಕೆ ಬೇಕಾಗುವಷ್ಟು ಚಿಲ್ಲಿ ಪೌಡರ್ನ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಕೊತ್ತಂಬರಿನ ಚೆನ್ನಾಗಿ ಪೌಡ್ರ್ ಮಾಡಿಟ್ಕೊಳ್ತಾರಲ್ಲ ಅದನ್ನು ಹಾಕ್ಕೊಳ್ಳಿ. ಸೊ ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಅದಾದೆಲ್ಲ ಮಿಕ್ಸ್ ಆದಮೇಲೆ ನೀವು ಟೊಮ್ಯಾಟೊ ಇದೆಯಲ್ಲ ಒಂದು 2 ಟೊಮ್ಯಾಟೊನ ಅದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲನೂ ಚೆನ್ನಾಗಿ ಮೆತ್ತಗಾಗಿ ಬೆಂದಿರಬೇಕು. ಸೊ ಇದೆಲ್ಲ ಬೆಂದಾದಮೇಲೆ ನಾವೇನು ಬೇಳೆನ ಬೇಯಿಸ್ಕೊಂಡಿರ್ತೀವಲ್ಲ ಆ ಬೇಳೆನ ಇದಕ್ಕೆ ಫ್ರೈಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ದಪ್ಪ ಬೇಕು ಅಥವಾ ಎಷ್ಟು ನೀರು ಬೇಕಂತ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಕುದಿಸ್ಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು. ಸೊ ಇದು ಕುದ್ದಾದಮೇಲೆ ನಾವಿವಾಗ ಒಂದು ಸೈಡಲ್ಲಿ ಒಗ್ಗರಣೆಗಂತ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ. ಸೊ ಆ ಎಣ್ಣೆಗೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ಒಂದು 4 ಬೆಳ್ಳುಳ್ಳಿನ ಜಜ್ಜಿ ಆ ಫ್ರೈಗೆ ಹಾಕ್ಕೊಳ್ಳಿ. ಅದು ಆದಮೇಲೆ ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ. ಚಿಲ್ಲಿ ಪೌಡ್ರ್ ಜೊತೆ ಒಂದು 2 ಬ್ಯಾಡ್ಗಿ ಮೆಣಸನ್ನು ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಸೊ ಇದು ಒಗ್ಗರಣೆಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಒಗ್ಗರಣೆ ಸ್ಮೆಲ್ ಜೊತೆಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಈವನ್ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಇದು ಕೊಕೊನಟ್ ಆಯಿಲಲ್ಲಿ ಫ್ರೈ ಮಾಡಿರ್ತಾರಲ್ಲ, ಸೊ ಹಾಗೆ. ಇದೆಲ್ಲ ಆದಮೇಲೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದ್ರ ಮೇಲ್ಗಡೆಯಿಂದ ಹಾಕ್ಕೊಳ್ಳಿ. ಸೊ ಈ ದಾಲ್ ತಡ್ಕ ರೆಡಿ ಆಗುತ್ತೆ. ಹಾಗೆ ರೂಹಿಗೆ 10 ಮಂತಿದು ಫೋಟೋ ತೆಗೆ ಮಾಡಲಿಕ್ಕಿತ್ತು, ಹಾಗಾಗಿ ಎಂತ ಮಾಡೋದಂತ ಅಂದ್ಕೊಂಡೆ. ಆಮೇಲೆ ಕ್ರಿಸ್ಮಸ್ಸಿಗೆ ಮಾಡುವ ಅಂತ ಅವಳಿಗೆ ಡ್ರೆಸ್ ಎಲ್ಲ ಫಸ್ಟ್ ಕ್ರೈಯಿಂದ ತರಿಸಿದ್ದೆ. ಅದು ಒಂದು ಶ್ವೆಟ್ ಶರ್ಟ್ ಮತ್ತು ಒಂದು ಕ್ಯಾಪ್ ಮತ್ತು ಒಂದು ಪ್ಯಾಂಟು. ಖಾಲಿ ಶ್ವೆಟ್ ಶರ್ಟ್ ಮತ್ತು ಪ್ಯಾಂಟಿಗೆ 380 ರುಪೀಸ್ ಕೊಟ್ಟೆ. ಬೇಬಿ ಹಗ್ ಅವ್ರ ಬ್ರ್ಯಾಂಡಿದು, ತುಂಬ ಮೆಟೀರಿಯಲ್ಸ್ ತುಂಬ ಚೆನ್ನಾಗಿತ್ತು. ಸೊ ಸಿಂಪಲ್ಲಾಗಿ ಫೋಟೋ ತೆಗೆದೆ. ಆ್ಯಕ್ಚುಲಿ ಬೆಳಗ್ಗೆ ತೆಗಿಬೇಕಂತ ಅಂದ್ಕೊಂಡೆ, ಅವ್ಳು ಬಿಟ್ಟೇ ಇರಲಿಲ್ಲ, ಹಠ ಮಾಡ್ತಾ ಇದ್ಲು. ಮತ್ತು ಸಂಜೆ ನನ್ನ ಹಸ್ಬೆಂಡ್ ಬಂದಮೇಲೆ ಸ್ವಲ್ಪ ಅವರು ಹೆಲ್ಪ್ ಮಾಡಿದರು ಫೋಟೋ ಎಲ್ಲ ತೆಗಿಲಿಕ್ಕೆ, ರೆಡಿ ಮಾಡಲಿಕ್ಕೆಲ್ಲ. ಸೊ ಹಾಗಾಗಿ ನನಗೆ ಸ್ವಲ್ಪ ಹೆಲ್ಪ್ ಆಯಿತು, ಸಂಜೆನೇ ತೆಗೆದೆ ಫೋಟೋಸ್ ಎಲ್ಲ. ಹಾಗೆ ಅಡುಗೆ ಎಲ್ಲ ನಾನು ಬೆಳಗ್ಗೆನೇ ಮುಗಿಸ್ಕೊಂಡಿರೋದ್ರಿಂದ ಅಷ್ಟೇನು ಕೆಲಸ ಇರಲಿಲ್ಲ. ಆ್ಯಕ್ಚುಲಿ ನನ್ನ ಹಸ್ಬೆಂಡು ರಾತ್ರಿಗೆ, ಗುರುವಾರ ರಾತ್ರಿಗೆ ಊಟ ಮಾಡೋದಿಲ್ಲ, ಬೇರೆ ಏನಾದರೂ ತಿಂತಾರೆ ಲೈಟಾಗಿ. ಹಾಗಾಗಿ ನಾನು ಇವತ್ತು ರವೆ ರೊಟ್ಟಿ ಮಾಡಿಕೊಡುವ ಅಂತ ಇದ್ದೆ. ಸೊ ರವೆ ರೊಟ್ಟಿ ನಾನು ಹೇಗೆ ಮಾಡ್ತೇನಂತ ಹೇಳಿದ್ರೆ, ಸ್ವಲ್ಪ ಒಂದು ಕಪ್ ರವೆ ತೊಗೊಂಡು ಅದಕ್ಕೆ ಸ್ವಲ್ಪ ಹಸಿಮೆಣಸು ಮತ್ತು ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳಿ ಒಂದು 1/2 ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೆ. ಸೊ ಇದೆಲ್ಲ ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ತುಂಬ ನೀರಾಗಿಯೂ ಮಾಡ್ಕೋಬೇಡಿ, ಹಾಗೆ ತುಂಬ ಗಟ್ಟಿನೂ ಇದ್ದರೂ ಚೆನ್ನಾಗಿರೋದಿಲ್ಲ, ಬೇಯೋದಿಲ್ಲ. ಸೊ ಮೀಡಿಯಮ್ಮಲ್ಲಿ ಇರಲಿ.
ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೊಟ್ಟಿ ಮಾಡೋದ್ರಿಂದ. ನಮ್ಮನೇಲಿ ವಾರಕ್ಕೊಂದ್ಸಲ ಅಥವಾ ಎರಡು ಸಲ ಇದು ಮಾಡ್ತಾರೆ. ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ, ಅವ್ರು ಇಷ್ಟಪಟ್ಟು ತಿಂತಾರೆ ಇದನ್ನು. ಆ್ಯಕ್ಚುಲಿ ನನಗೆ ಅವರೇ ಇದು ಈ ರೆಸಿಪಿ ಹೇಗೆ ಮಾಡೋದಂತ ಹೇಳಿಕೊಟ್ಟಿದ್ದು, ನಂಗೆ ಮುಂಚೆ ಬರ್ತಾ ಇರಲಿ. ನಾನು ರೂಹಿಗೆ ಬೇಗನೆ ಊಟ ಮಾಡಿಸಿಬಿಡ್ತೆ 7 ಗಂಟೆ ಹಾಗೆಲ್ಲೇ, ಮತ್ತು ನಮ್ಮದು ಊಟ ಆ್ಯಕ್ಚುಲಿ ಲೇಟ್ ಆಗುತ್ತೆ, 9:30 ಹಾಗೆ 10 ಗಂಟೆ ಆಗುತ್ತೆ. ಸೊ ನಮ್ಮದು ಊಟ ಮಾಡಿ ಆದಮೇಲೆ ನಾಳೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದಂತ ಪ್ಲ್ಯಾನ್ ಮಾಡಿ, ಮತ್ತು ನಂದು ವೀಡಿಯೋಸ್ ಎಲ್ಲ ಎಡಿಟಿಂಗ್ ಇರುತ್ತೆ ಅದೆಲ್ಲ ಮುಗಿಸಿ ಮಲ್ಕೊಳ್ಳೋದಂದರೆ ಲೇಟ್ ಆಗುತ್ತೆ ನಮ್ಮದು. ಹಾಗೆ ನಾವು ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನು ಸ್ವಲ್ಪ ಕೈಯಲ್ಲಿ ತೊಗೊಂಡು ಅದನ್ನು ಹಂಚಿಗೆ ಹಾಕಿ ಹಾಗೆ ಸ್ವಲ್ಪನೇ ಸ್ವಲ್ಪ ಹೀಗೆ ತಟ್ಟುತ್ತಾ ಹೋಗಬೇಕು, ಅದು ರೋಟಿ ಅಗಲ ಆಗೋ ತನಕ ತಟ್ಟುತ್ತಾನೇ ಹೋಗಿ. ಸೊ ಒಂದು ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬಹುದು. ಸೊ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೆ. ಸೊ ಇದು ಇವತ್ತಿನ ಡೈಲಿ ಬ್ಲಾಗ್ಸ್ ವಿಡಿಯೋ. ನಾನು ನಿಮ್ಮ ಜೊತೆ ಇವತ್ತು 3 ರೆಸಿಪಿನ ಶೇರ್ ಮಾಡಿದ್ದೆ. ಇವತ್ತಿನ ವೀಡಿಯೋಸ್ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್